ಬ್ರೇಕ್ ನಂತರ ವಿಐಪಿ ಆಕಡಕ್ಕೆ ಮತ್ತೆ ಸ್ವಾಗತ ಜನಾರ್ದನ್ ರೆಡ್ಡಿ ಪರವಾಗಿ ನೀವು ಕೆಲಸ ಮಾಡ್ತೀರಾ ನಮ್ಮ ಪಕ್ಷ ದೇಶ ಮೊದಲು ರಾಜ್ಯ ಮೊದಲು ನಮ್ಮ ನಗರ ಮೊದಲು ಸ್ವಚ್ಛ ಭಾರತ ಸ್ವಚ್ಛ ಯೋಜನೆ ಮೋದಿ ಆಡಳಿತದಲ್ಲಿ ನಮ್ಮ ಪಾರ್ಟಿ ಮುಂದುವರಿಯುತ್ತದೆ ಯಾವುದೇ ಒಂದು ಪ್ರಾದೇಶಿಕ ಪಕ್ಷಕ್ಕೆ ನಾವು ಬೆಂಬಲ ಇಲ್ಲ ನಮ್ಮ ಪ್ರಾದೇಶಿಕ ಪಕ್ಷಗಳು ಉಳಿಯಲ್ಲ ಮೇಡಂ ಜನಾರ್ದನ್ ರೆಡ್ಡಿ ಪಕ್ಷ ಯಾರಿಗೆ ಮುಳುವಾಗುತ್ತೆ ಜೆಡಿಎಸ್ ಗೆ ಅನುಕೂಲ ಆಗುತ್ತಾ ಬಿಜೆಪಿ ಮುಳುವಾಗುತ್ತಾ ಕಾಂಗ್ರೆಸ್ ಗೆ ಮುಳುವಾಗುತ್ತಾ ಯಾರಿಗೆ ಮುಳುವಾಗಲ್ಲ ಸರ್ ಅವರಿಗೆ ಅವರೇ ಮುಳುವು ಯಾರ ಪಕ್ಷಕ್ಕೂ ಅವರು ಬರೋದು ಬೇಡ ನಮಗೆ ನಮ್ಮ ಪಕ್ಷ ನಮಗೆ ಇದೆ ಕುಮಾರಣ್ಣ ನಮಗೆ ನಮ್ಮ ಸರ್ಕಾರ ಕುಮಾರಣ್ಣ ಬಂದಾಗ ಎಲ್ಲ ಅಭಿವೃದ್ಧಿ ಮಾಡ್ತಾರೆ ಮತ್ತೆ ಎರಡೂ ಪಕ್ಷದವರಿಗೂ ನಾವು ದೋಷಿಸ್ತೀವಿ ಸರ್ ಇವತ್ತು ಜನ ಇಲ್ಲಿ ಬಳ್ಳಾರಿಯಲ್ಲಿ ಏನು ಅನಾನುಕೂಲಗಳು ಆಗ್ತಿದಾವೆ ಇದಕ್ಕೆಲ್ಲ ಕಾರಣ ಎರಡೂ ಪಕ್ಷದವರು ಅಂತ ಹೇಳ್ತೀನಿ ಜೆಡಿಎಸ್ ಜೀವಂತವಾಗಿದೆಯಾ ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಇವತ್ತು ಸತ್ಯವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಕೆಆರ್ಪಿಪಿ ಬಿಜೆಪಿನೇ ಇತ್ತಲ್ಲ ಒಂದು ನಾಣ್ಯದ ಎರಡು ಮುಖಗಳು ಇವತ್ತು ಜನರನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ನಮ್ಗೆ ಯಾರಿಗೂ ಮುಳುವ ಬಳ್ಳಾರಿ ಅಭಿವೃದ್ಧಿ ಬಗ್ಗೆ ಇವತ್ತು ಮನೆ ಮನೆಗೆ 7.5 ಸಾವಿರ ರೂಪಾಯಿ ಖರ್ಚು ಮಾಡಿ 24/7 ಅಂತ ಹಾಕಿದ್ದಾರೆ ಇವತ್ತಿನವರೆಗೆ ಇಂಪ್ಲಿಮೆಂಟ್ ಇಲ್ಲ ಮನೆ ಮುಂದೆ ಇದ್ದಿದ್ದು ಕಿತ್ತು ಬಿಸಾಕವ್ರೆ ಇದಕ್ಕೆ ಹೊಣೆಗಾರಿಕೆ ಯಾರು ಬಿಜೆಪಿ ಅವರು ಕಾಂಗ್ರೆಸ್ ಅವರು ಇಬ್ಬರು ಹೊಣೆಗಾರಿಕೆ ಬಳ್ಳಾರಿಯಲ್ಲಿ ಜೆಡಿಎಸ್ ಇದೆಯಾ ಜೀವಂತವಾಗಿದೆಯಾ 100% ಇದೆ ರಾಜ್ಯದಲ್ಲಿ ಮಾಡ್ತಕ್ಕಂಥ ಪಂಚರತ್ನ ಯೋಜನೆ ಬಿಜೆಪಿ ಕಾಂಗ್ರೆಸ್ ನಡಕ ಹುಟ್ಟಿದೆ ಈ ಬಾರಿ ಈ ಮೂವರ ನಡುವೆ ನಾಲ್ಕನೇ ಲಾಭ ನಮ್ಗೆ ಆಗ್ತದೆ ಆ ನಂಬಿಕೆ ಭರವಸೆ ಇದೆ ಕುಮಾರಣ್ಣ ಅವರ ಯೋಜನೆನೇ ಇದಕ್ಕೆ ಮುಖ್ಯ ಕಾರಣ ಮುಂದಿನ ಮುಖ್ಯಮಂತ್ರಿ ಸತಾಯಾಗತ್ತೆ 100ಕ್ಕೆ 100ರಷ್ಟು ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಆಗೋದು ಖಚಿತ ಬಳ್ಳಾರಿ ಅಭಿವೃದ್ಧಿ ಮಾಡೋದು ಖಚಿತ ಕಾಂಗ್ರೆಸ್ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಅಧಿಕಾರದಲ್ಲಿ ಇತ್ತು ಕಾಂಗ್ರೆಸ್ ಒಂದು ಮನೆ 3 ಬಾಗಿಲಾಗಿದೆ ಅಂತೆ ಕಾಂಗ್ರೆಸ್ನಲ್ಲಿ ಒಂದು ಮನೆ 3 ಬಾಗಿಲಾಗಿದೆ ಇಲ್ಲಿ ಎಲ್ಲ ಲೀಡರ್ಗಳದ್ದು ಒಂದೊಂದು ಪಾರ್ಟಿ ಇದೆಯಂತೆ ಇರೋದೇ ಒಂದು ಪಾರ್ಟಿ ಯಾರು ದಿವಾಕರ್ ಬಾಬುದ ಒಂದು ಪಾರ್ಟಿ ಅಲ್ಲ ಮೀರಭದ್ರಪ್ಪರದ ಒಂದು ಪಾರ್ಟಿ ಕೊಂಡೆಯರದ ಒಂದು ಪಾರ್ಟಿ ಸಂತೋಷ್ ಲಾಡ್ದ ಒಂದು ಪಾರ್ಟಿ ಅನಿಲ್ ಲಾಡ್ದ ಒಂದು ಪಾರ್ಟಿ ನಾರಾಯಣ ರೆಡ್ಡಿ ಅವ್ರದ್ದು ಒಂದು ಪಾರ್ಟಿ ಹಾಗಾದ್ರೆ ಇಲ್ಲಿ ಯಾರ ಪಾರ್ಟಿ ಕಾಂಗ್ರೆಸ್ನ ನಾವು ಯಾವ ಪಾರ್ಟಿ ಅಂತ ಕರಿಬೇಕು ಈಗ ಒಂದು ಖುಷಿ ಪಡೋ ಅಂತ ವಿಷಯ ನಮ್ಮಲ್ಲಿ ಅಷ್ಟು ದೊಡ್ಡ ಲೀಡರ್ಸ್ ಇದ್ದಾರೆ ಅವ್ರ ಫಾಲೋವರ್ಸ್ ಇದ್ದಾರೆ ಬಟ್ ಕೆಲಸ ಮಾಡೋದೆಲ್ಲ ಕಾಂಗ್ರೆಸ್ಗೆ ಯಾರಿಗೇನು ಬೇರೆಯವ್ರಿಗೆ ಮಾಡಲ್ಲ ಅಷ್ಟು ಸಾಮರ್ಥ್ಯ ಇರೋ ಭಿನ್ನಮತ ಇದೆ ಯಾರು ಹೇಳ್ತಾ ಇದ್ದಾರೆ ಭಿನ್ನಮತ ಇದೆ ಹೇಳಿದ್ರಲ್ಲ ಎಲ್ಲರೂ ಒಂದೊಂದು ಟೀಮ್ ಮಾಡ್ಕೊಂಡಿದ್ದಾರೆ ಅಂತ ಈಗ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಗೊತ್ತಾ ಯಾವ ಪಾರ್ಟಿದಲ್ಲಿ ಹಾಕಿದ್ದಾರೆ ಬಳ್ಳಾರಿ ನಗರದಲ್ಲಿ 17 ಜನ ಹಾಕಿದಿರ ಬೇರೆ ಯಾವ ಪಾರ್ಟಿದಲ್ಲಿ ಹಾಕಿದ್ದಾರೆ ಇಟ್ ಈಸ್ ಅನ್ ಎನ್ಕರೇಜ್ಮೆಂಟ್ ಡೆಮೋಕ್ರೆಟಿಕ್ ಸೆಟಪ್ ಇದೆ ಜನ ಕೇಳ್ತಾರೆ ನಾರಾಯಣ ರೆಡ್ಡಿಗೂ ಕೇಳ್ತಾರೆ ಅಲ್ಲಂ ವೀರಭದ್ರಪ್ಪಗೂ ಕೇಳ್ತಾರೆ ಕೊಂಡಯ್ಯವರಿಗೂ ಕೇಳ್ತಾರೆ ದಿವಾಕರ್ ಬಾಬು ನಾನು ನಿಮ್ಮ ಕಾರ್ಯಕರ್ತರು ಮಾಡ್ತೀನಿ ನಿಮ್ಮ ಗೆಳೆಯರು ನಾನು ಸಂತೋಷ್ ಲಾಡ್ ಜೊತೆ ನಿಮ್ಮನ್ನು ನೋಡ್ತೀನಿ ನಾನು ಹೌದು ನಾನು ಒಂದು ಹೇಳೋದಿಷ್ಟೇ ಕಾಂಗ್ರೆಸ್ ಪಕ್ಷ ಇತಿಹಾಸ 142 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ ನಮ್ಮಲ್ಲಿ 20 ಜನ ಆಕಾಂಕ್ಷಿಗಳಾಗಿದ್ದಾರೆ ಆದರೆ ಕೊಡೋದು ಒಬ್ಬರಿಗೆ ಆದರೆ ಇವತ್ತು 3 ಕಿಲೋಮೀಟ್ರು ಬಳ್ಳಾರಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ಎಲ್ಲಿ ನೋಡಿದ್ರು ರಸ್ತೆ ಅಭಿವೃದ್ಧಿ ಮಾಡೋಕ್ಕಂತ ಹೋಗ್ತಾ ಇದ್ದಾರೆ ಇವತ್ತು 3 ಕಿಲೋಮೀಟ್ರು ಹೋಗೋಕ್ಕೆ 3 ಗಂಟೆ ಸಬ್ಬೇಕಾಗತ್ತೆ ಇಲ್ಲಿ ಅಭಿವೃದ್ಧಿ ಇಲ್ಲ ಬರೀ ಲೂಟಗಾಣ ನೀವು ಕರೋನಾ ಬಂದಂಥ ಸಂದರ್ಭದಲ್ಲಿ ಬರೀ ಪಿಪಿ ಕಿಟ್ಟಲ್ಲಿ 882 ಕೋಟಿ ಹಗರಣವನ್ನು ಮಾಡಿರ್ತಕ್ಕಂಥ ಈ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾಕಂದ್ರೆ ಕರೋನಾ ಬಂದಂತ ಸಂದರ್ಭದಲ್ಲಿ ಒಂದಪ್ಪತ್ತು ಕೂಳು ಕೊಟ್ಟಿಲ್ಲ ಬಳ್ಳಾರಿಯಲ್ಲಿ ಒಂದು ಮನೆ 3 ಬಾಗಿಲು ಯಾವಾಗಿದೆ ಮುಚ್ಚೋದು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ ಎಲ್ಲರೂ ಇದ್ದಾರೆ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವುದೇ ಒಬ್ಬ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ನಾಯಕರೇ ಮುಳ್ಳ ಅಂತಾರೆ ನಿಜನ ಅದೆಲ್ಲ ಹೇಳ್ತಾರೆ ಜನರ ಇದು ಅದು ಕಾಂಗ್ರೆಸ್ ಪಕ್ಷ ಯಾರಿಗೆ ಅಧಿಕೃತ ಅಭ್ಯರ್ಥಿ ಮಾಡೋ ಅವ್ರನ್ನ ಗೆಲ್ಸೋಂಥ ಪ್ರಯತ್ನ ಹಿಂದೆಯಿಂದ ಬಂದಿದೆ ಮುಂದೆ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಾರೆ ಕಾಂಗ್ರೆಸ್ ನಡುವಿನ ಒಡಕು ಬಿಜೆಪಿ ಲಾಭ ಮಾಡ್ಕೊಡ್ತೀರಾ ಯಾವುದೇ ಇಲ್ಲ ಯಾವುದೂ ಇಲ್ಲ ಅವರು ಎ ಟೀಮ್ ಬಿ ಟೀಮ್ ಆಗಿದ್ದಾರಾಗಲಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿ ಒಡಕಿಲ್ಲ ಅವರವರ ಮನೆಯಲ್ಲಿ ಸಮಾಧಾನ ಇದೇ ಇರುತ್ತೆ ಆದ್ರೆ ಪಕ್ಷದ ಬಂದ ವಿಷಯದ ಬಂದಲ್ಲಿ ಪಕ್ಷದ ಪರವಾಗಿರ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ಜಿಲ್ಲೆಯಲ್ಲಿ ಉಳಗಾಲ ಇದೆಯಾ ಮಹಾನಾರ್ ಪಾಲಿಕೆಯಲ್ಲಿ 25 ಸೀಟ್ ಹೆಂಗ್ ಬಂದು ಹುಡುಕಿದ್ರೆ ಹುಡುಕಿರ್ತದಾ ಹುಡುಕಿಲ್ಲ ಇವತ್ತು ಹುಡುಕಿಲ್ಲದಕ್ಕೆ 25 ಸೀಟ್ ಕಾಂಗ್ರೆಸ್ ಸೀಟ್ ಬಂದಿರೋದು ಇವತ್ತು ನರೇಂದ್ರ ಮೋದಿ ಅಭಿವೃದ್ಧಿ ಅಂತ ಹೇಳ್ತಾರಲ್ಲ 10 ವರ್ಷ ಆಯ್ತು ಬೈಪಾಸ್ ರೋಡ್ ಮಾಡಕ್ ಆಗಿಲ್ಲ ಅವ್ರ ವ್ಯಕ್ತಿಗೆ ಒಂದು ಬೈಪಾಸ್ ರೋಡ್ ಮಾಡಿಲ್ಲ ಇವತ್ತುವರೆಗೆ ಆಯ್ತು ನಿಮ್ದು 5 ವರ್ಷ ಸರ್ಕಾರ ಇತ್ತಲ್ಲ ಸರ್ ನೀವೇನ್ ಮಾಡಿದ್ರಿ ನಿಮ್ದು ಜವಾಬ್ದಾರಿ ಅಲ್ವಾ 5 ವರ್ಷ ನೀವೇನ್ ಮಾಡಿದ್ರಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸ್ಟೇಟ್ ಗೌರ್ಮೆಂಟ್ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು ಬೈಪಾಸ್ ರೋಡ್ 10 ವರ್ಷ ಆಯ್ತು ಇವತ್ತಿಗೆ ನಮಗೆ ಬೈಪಾಸ್ ರೋಡೇ ಸಿಗುವಲ್ತು ಯಾವ ಮಕ್ಕಿಟ್ಕೊಂಡು ಬಂದಿದ್ರು ಅವ್ರು ಇಲ್ಲಿ ಕೇಳಕ ಇವತ್ತಿಗೆ ಸರ್ಕಾರ ಅವ್ರದ್ದೇ ಸ್ಟೇಟ್ ನಲ್ಲಿ ಅವ್ರದ್ದೇ ಸೆಂಟ್ರಲ್ ಅವ್ರದ್ದೇ ಡಬಲ್ ಇಂಜಿನ್ ಅಂತ ಹೇಳ್ತಾರ ನಮ್ ಬಳ್ಳಾರಿ ಒಂದು ಬೈಪಾಸ್ ರಸ್ತೆ ಇಲ್ಲ ಯಾರಿಗೆ ಇದು ಹೊಣೆ ಯಾರು ಹೊತ್ಕೋಬೇಕು ಬರೇ ಇದಕ್ಕಾಗೆ ಬರ್ತಾ ಇದಾರೆ ಆಮ್ ಆದ್ಮಿ ಪಾರ್ಟಿ ತಾವು ಯಾರನ್ನ ಗೆಲ್ಸಕ್ ನಿಲ್ತಾ ಇದ್ದೀರಾ
ನಾವು ಆಮ್ ಆದ್ಮಿ ಪಾರ್ಟಿವನ್ನ ನಿಲ್ಲಿಸಲಿಕ್ಕೆ ಗೆಲ್ಸೋದು, ನಾವು ಯಾರ ಹತ್ರನೂ ಹೊಂದಾಣಿಕೆ ನಮ್ಮ ಚರಿತ್ರನೇ ಇಲ್ಲ. ಯಾಕೆಂತಂದ್ರೆ ಇದು ಉದಾಹರಣೆಗಳು ಕೊಡ್ತಾ ಇದೀವಿ ನಾವು. ಡೆಲ್ಲಿ ಪಂಜಾಬ್ ಅಲ್ಲಿ ಯಾರು ಹೊಂದಾಣಿಕೆಯಲ್ಲಿ ಗೆದ್ದಿಲ್ಲ, ಸಿಂಗಲ್ ಆಗಿ ಬಂದಿವಿ, ಸಿಂಗಲ್ ಆಗಿ ಗೆಲ್ತೀವಿ, ಸಿಂಗಲ್ ಆಗಿ ಅಭಿವೃದ್ಧಿ. ನೀವು ತೆಗೆದುಕೊಳ್ತಕ್ಕಂಥ ಮತಗಳು ಯಾರಿಗೆ ಕಷ್ಟ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಯಾರಿಗೆ ಅನುಕೂಲ ಆಗುತ್ತೆ? ಇಲ್ಲಿ ಜನಗಳಿಗೆ ಅನುಕೂಲವಾಗುವಂತಹ ಮತಗಳು ನಾವು ಪಡ್ಕೊಳ್ತೀವಿ ಹೊರತು ಇನ್ನೊಬ್ಬರಿಗೆ ನಷ್ಟಗಳ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಆಮ್ ಆದ್ಮಿ ಪಾರ್ಟಿ ಬಳ್ಳಾರಿಯಲ್ಲಿ ಮೂರನೇವರೆಗೆ ಲಾಭ ಮಾಡ್ಕೊಡ್ತಾ ಇದೆ. ಖಂಡಿತವಾಗ್ಲೂ ಇಲ್ಲ. ಆಮ್ ಆದ್ಮಿ ಪಾರ್ಟಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಲಾಭಕ್ಕೋಸ್ಕರನೇ ಬಂದಿದೆ ಹೊರತು ಆಮ್ ಆದ್ಮಿ ಪಾರ್ಟಿ ಆಡಳಿತಕ್ಕೆ ಬರಬೇಕಂತೇಳಿ ಇಳಿದಿದೆ ಹೊರತು ಇನ್ನೊಂದು ಪಕ್ಷಕ್ಕೆ ಲಾಭ ಮಾಡಿ. ನಿಮ್ಮ ಕಾರ್ಯಕರ್ತನ ಮಾತಾಡ್ತೀನಿ, ಆಮ್ ಆದ್ಮಿ ಪಕ್ಷಕ್ಕೆ ಬಳ್ಳಾರಿಯಲ್ಲಿ ಅಸ್ತಿತ್ವ ಇದೆಯಾ ಅಥವಾ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತನ? ಅಸ್ತಿತ್ವ ಇದೆ. ಮುಂದೆ ಸರ್ಕಾರವನ್ನು ನಮ್ದೇ ಬರುತ್ತೆ. ನಾವೆಲ್ಲರ ತರ 40% 20% ಎಲ್ಲ ತಗೊಂಡೋಗಿಲ್ಲ. ನಾವು ಅಭಿವೃದ್ಧಿ ಹೆಸರಿನಲ್ಲಿ ಇದೀವಿ. ನೀವು ನೋಡ್ಕೋಬಹುದು, ಡೆಲ್ಲಿಯಲ್ಲಿ ನೋಡ್ರಿ, ಪಂಜಾಬ್ ಅಲ್ಲಿ ನೋಡ್ರಿ, ನಾವು ಹೇಳಿದ್ದು ನಡ್ಕೊಂಡು ಇವತ್ತು ಇವ್ರನ್ನ 40% ತಗೊಂಡು ಇವ್ರು ಮಾಡ್ತಾರೆ, ನಾವು ಮಾಡಿಲ್ಲ. ಮುಂದೆ ಒಂದು ದಿನ ಸರ್ಕಾರ ನಮ್ಮದೇ ಕರ್ನಾಟಕದಲ್ಲಿ ಈ ಭ್ರಷ್ಟರನ್ನೆಲ್ಲ ನಮ್ಮ ಪರಕೆ ಸಿಂಬಲ್ ನಿಮಗೆ ಗೊತ್ತಿದ್ದು ಬಳದಾಗ್ತಿವಿ. ಆಮ್ ಆದ್ಮಿ ಪಾರ್ಟಿ ಯಾರನ್ನ ಗುಡಿಸುತ್ತೆ, ಯಾರಿಗೆ ಅನುಕೂಲ ಮಾಡಿಕೊಡುತ್ತೆ? ಯಾರಿಗಿಲ್ಲ ಸರ್, ಆಮ್ ಆದ್ಮಿ ಬರೋದೇ ಒಂದು ಸಿಂಗಲ್ ಮ್ಯಾನ್ ಆಗೇನೆ ಬರೋದು. ತಮಾಷೆ ಮಾಡ್ತೀರಾ? ಏನಿಲ್ಲ ಸರ್. ಎಸ್, ಇದು ಆಮ್ ಆದ್ಮಿ ಪಾರ್ಟಿ ಅವ್ರದ್ದು. ನಾನು ಕಮ್ಯುನಿಸ್ಟ್ ಪಾರ್ಟಿ ಮುಖಂಡರ ಹತ್ರ ಮತ್ತೆ ಬಂದೆ. ಈ ನಾಡಿನಲ್ಲಿ ಗಣಿ ಬಾಧಿತ ಜಿಲ್ಲೆಗಾಗಿ ವಿಶೇಷವಾದ ಒಂದು ಫಂಡ್ ಇರ್ತಕ್ಕಂಥದ್ದು, 25,000 ಕೋಟಿ ರೂಪಾಯಿ ಇರ್ತಕ್ಕಂಥದ್ದು. ಈ ಹಣ ಈ ಜಿಲ್ಲೆಗೆ ಸದುಪಯೋಗ ಆಗ್ತಾ ಇಲ್ಲ. ಬಡವರು ಬಡವರಾಗಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿದ್ದಾರೆ, ದಣಿಗಳು ದಣಿಗಳಾಗಿದ್ದಾರೆ, ಆದರೆ ಕಾರ್ಮಿಕ ಸಂಘಟನೆಗಳ ನಾಯಕರು ಆರಾಮಾಗಿದ್ದಾರೆ, ಆದರೆ ಕಾರ್ಮಿಕರು ದುಡಿತಾರೆ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ಇವತ್ತು ನಮ್ಮನ್ನು ಆಳ್ತಕ್ಕಂಥ ಯಾವ ಪಕ್ಷಗಳು ಇದ್ದಾವೆ? ಕಾಂಗ್ರೆಸ್ಸು, BJP, JDS, ನಮ್ಮ ಕರ್ನಾಟಕ, ಈ ಮೂರು ಪಕ್ಷ ಆಳಿದ್ದಾವೆ. ಅದೇ ರೀತಿ ಕೇಂದ್ರದಲ್ಲಿ BJP ಏನಿದೆ ಅಥವಾ ಅದಕ್ಕಿಂತ ಹಿಂದೆ ಕಾಂಗ್ರೆಸ್ ಏನಿತ್ತು, ಅವರೆಲ್ಲರೂ ಕೂಡ ಇಲ್ಲಿಯವರೆಗೆ ಅವ್ರ ನೀತಿ ಏನಂದರೆ ಇವತ್ತು ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ, ಹಾಗೂ ದೊಡ್ಡ ದೊಡ್ಡ ಕಾರ್ಪೊರೇಟ್ ಪರವಾಗಿ ಕೆಲಸ ಮಾಡ್ಕೊಂಬಂದಿದ್ದಾರೆ. ಅವರೆಲ್ಲರೂ ಹೊಣೆ ಆಗ್ತಾರೆ. ಇನ್ನು ಗಣಿ ವಿಷಯಕ್ಕೆ ಬರೋದಾದರೆ, ಈ ಗಣಿಗಳಿಂದ ಬಳ್ಳಾರಿಯಲ್ಲಿ ಏನಾಗಿದೆ ಅಂತಂದರೆ, ಕೆಲವು ಗಣಿ ಮಾಲೀಕರು ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಾಗಿದ್ದಾರೆ. ಅದೇ ರೀತಿ ಕೈಗಾರಿಕೋದ್ಯಮಿಗಳು ಅವರು ಕೋಟ್ಯಾಧಿಪತಿಗಳಾಗಿದ್ದಾರೆ. ಆ ಹಣದಿಂದ ಬಳ್ಳಾರಿಯಲ್ಲಿ ಏನು ಡೆವಲಪ್ ಆಗಬೇಕಾಗಿತ್ತು ಆ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಮನಸ್ಸಿಲ್ಲ ಇವ್ರು ಯಾರಿಗೂ ಕೂಡ. ಆದ್ದರಿಂದ ಇವತ್ತು ಜನ ಪರಿಸ್ಥಿತಿ ಹಂಗಿದೆ, ಬಡವರು ಆಗ್ತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರು ಆಗ್ತಾ ಇದ್ದಾರೆ. ಯಾಕೆ ಬಳ್ಳಾರಿ ಜಿಲ್ಲೆಗಳಲ್ಲಿ ಒಂದು ಕಾಲದಲ್ಲಿ ಕಾರ್ಮಿಕ ಸಂಘಟನೆ ಅಂದರೆ ಇಡೀ ಬಳ್ಳಾರಿ ಜಿಲ್ಲೆಯ ಕಂಟ್ರೋಲ್ ಇತ್ತು, ಕಾರ್ಮಿಕರು ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅಂತ ಒಂದು ಮಾತಿತ್ತು, ಆದರೆ ಬಳ್ಳಾರಿಯಲ್ಲಿ ಕಾರ್ಮಿಕ ಸಂಘಟನೆಗಳು ಎಲ್ಲೋಗಿದ್ದಾವೆ ಅಂತ ಕೇಳೋಣ. ಬನ್ನಿ, ಕಾರ್ಮಿಕ ಮುಖಂಡರೇ ನಮ್ಮ ಜೊತಿದ್ದಾರೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಎ ದೇವದಾಸ್ ಅಂತೇಳಿ, AUTUC ಕಾರ್ಮಿಕ ಸಂಘದ ಜಿಲ್ಲಾ ಅಧ್ಯಕ್ಷರು ನಾನು. ಕಳೆದ 40 ವರ್ಷಗಳಿಂದ ಕಾರ್ಮಿಕರನ್ನ ಸಂಘಟನೆ ಮಾಡಿದ ಹೋರಾಟ ಬೆಳೆಸ್ತಾ ಇದ್ದೀವಿ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ 1990ರಲ್ಲಿ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿಯನ್ನು ತಂದರು ಕಾಂಗ್ರೆಸ್ಸು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನರೇಂದ್ರ ಮೋದಿ ಕೂಡ ಅದನ್ನು ಕೂಡ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಹೊರತಾಗಿ ಯಾವುದೇ ರೀತಿಯಾದಂಥ ಜನಗಳಿಗೋಸ್ಕರ ಪಾಲಿಸಿ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಜನಗಳು ಜೀವನ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ತಲುಪಿದೆ. ಬೆಲೆ ಏರಿಕೆ ಇವತ್ತು ಗಗನಕ್ಕೆ ಏರ್ತಾ ಇದೆ. ಪೆಟ್ರೋಲು, ಡೀಸೆಲು, ಅಗತ್ಯ ವಸ್ತು ಬೆಲೆಗಳು, ಗ್ಯಾಸ್ ಬೆಲೆ, ಎಲ್ಲ ಬೆಲೆ ಜಾಸ್ತಿ ಆಗ್ತದವೆ. ಆದ್ರೆ ಇವತ್ತು ಕಾರ್ಮಿಕರ ಗೋಳನ್ನ ಈ ಜಿಲ್ಲೆಯಲ್ಲಿ ಯಾರು ಕೇಳ್ತಾ ಇದ್ದಾರೆ? ಕಾರ್ಮಿಕ ಗೋಳವ್ರು ಕೇಳೋರು ಯಾರು ಇಲ್ಲ. ನಮ್ಮ AUTUC ಕಾರ್ಮಿಕ ಸಂಘಟನೆ, SUSI ಕಮ್ಯುನಿಸ್ಟ್ ಪಕ್ಷ ನಿರಂತರವಾಗಿ ಜನಗಳಿಗೂ ಪಾರ್ಟಿ ಹೋರಾಟ ಬೆಳೆಸ್ತಾ ಇದೀವಿ. ಮುಂದೆ ಕೂಡ SUSI ಪಕ್ಷದ ಅಭ್ಯಾಸ ಆಗಿರ್ತಕ್ಕಂಥ ಸೋಮಶೇಖರ್ ಗೌಡರಿಗೆ ಬಳ್ಳಾರಿ ಜನತೆ ಓಟ್ ಹಾಕ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಮಿಕ ಸಂಘಟನೆಗಳು ತಮ್ಮ ಅಂತಸತ್ವವನ್ನು ಕಳೆದುಕೊಳ್ಳಲಿಕ್ಕೆ ಯಾರು ಕಾರಣ, ಯಾಕೆ ಕಾರಣ? ಇಲ್ಲಿ ನಮ್ಮ ಕಾರ್ಮಿಕ ಸಂಘಟನೆ AIUTUC ಇದೆ. ನಾವು ನಿರಂತರ ಹೋರಾಟ ಬೆಳೆಸ್ತಾ ಇದ್ದೀವಿ. ಇವತ್ತು ಸರ್ಕಾರಗಳೇನು ಕಾರ್ಮಿಕ ವಿರೋಧಿ ನೀತಿಗಳು ತರ್ತಿದ್ದಾರೆ, ಇವತ್ತು ಬೇರೆ ಬೇರೆ ಕಾನೂನು ತರ್ತಿದ್ದಾರೆ, ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ವಿ. ಕೆಲವು ಕಾರ್ಮಿಕ ಸಂಘಟನೆಗಳು ಕಾಂಪ್ರಮೈಸ್ ಆಗಿ ಹೋರಾಟನ ದಾರಿ ತಪ್ಪಿರ್ಬೋದು, ಆದರೆ AIUTUC ಮಾತ್ರ ಯಾವತ್ತಿಗೂ ಹೋರಾಟ ಮಾಡ್ತಾ ಇದೆ. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ, ಇತರ ಎಲ್ಲ ಕಾರ್ಮಿಕರನ್ನ ಸಂಘಟನೆ ಮಾಡ್ತೀವಿ. ಮೈನ್ ಗಣಿ ಜಿಲ್ಲೆ ಗಣಿ ಬಾಧಿತ ಜನರ ಬಗ್ಗೆ ಯಾಕೆ ಕಾರ್ಮಿಕ ಸಂಘಟನೆಗಳು ನಿರಂತರವಾಗಿ ಒಂದು ರಚನಾತ್ಮಕ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ನನ್ನ ಪ್ರಶ್ನೆ. ನಮ್ದೇನು DMF ಫಂಡ್ ಇದೆ, ಬೇರೆ ಬೇರೆ ಫಂಡ್ ಇದೆ, ನಾವು ನಿರಂತರವಾಗಿ ಕೇಳಿದ್ದೀವಿ. ಸಂಡೂರಲ್ಲಿ 1,000 ಜನಗಳನ್ನ ಸೇರಿಸಿ ಹೋರಾಟ ಮಾಡಿದ್ದೀವಿ. ನಾವು ಹೋರಾಟ ಬಿಟ್ಟಿಲ್ಲ ಸರ್. ಇವತ್ತು ಆಗ್ತಾ ಇರೋದು ಯಾಕೆ ಅಂತಂದರೆ, ಎಲ್ಲ ಸರ್ಕಾರಗಳಿಗೆ ಈ DMF ಫಂಡ್ ಮೇಲೆ ಕಣ್ಣಿದೆ, ಆ ಲೂಟಿ ಹೊಡೆಯೋದಕ್ಕೆ ನಿಂತಿದ್ದಾರೆ, ಬಟ್ ನಾವು ಹೋರಾಟ ಕೈ ಬಿಟ್ಟಿಲ್ಲ ಸರ್. ಕಮ್ಯುನಿಸ್ಟ್ ಪಾರ್ಟಿಯ ಈ ಬಾರಿಯ ಚುನಾವಣೆಯಲ್ಲಿ ಯಾರ ಪರವಾಗಿರುತ್ತೆ, ನಿಮ್ಮ ಸ್ಟ್ಯಾಂಡ್ ಏನು? ನಾವೇನಿದ್ರು ಕೂಡ ನಮ್ಮ ಪರನೇ, ನಮ್ಮ ಕಾರ್ಮಿಕರ ಪರ, ಜನಗಳ ಪರ ಇರ್ತೀವಿ. ನಾವು ಇನ್ಯಾವ ಪಕ್ಷನೂ ಸಪೋರ್ಟ್ ಮಾಡಲ್ಲ. ಈ ಜಿಲ್ಲೆಯ ರೈತರು ಈ ಬಾರಿ ಯಾರ ಪರವಾಗಿ ನಿಲ್ತೀರಿ? ಸರ್, ನಮಗೆ ಯಾರು ಅಭಿವೃದ್ಧಿ ಮಾಡ್ತಾರೋ ನಮ್ಮ ತುಂಗಭದ್ರಾ ಡ್ಯಾಮ್ಗೆ, ಅವ್ರ ಪರವಾಗಿ ನಾವು ಮಾತಾಡ್ತೀವಿ. ಅವರಿಗೆ ಹಳ್ಳಿ ಊರುಗಳಾಗ ಬಂದು ಯಾರೇ ಬಂದು ನೋಡಿದರೆ ಹೊಲಗಳಲ್ಲಿ ನೀರು ಎಷ್ಟು ಬೇಕು ಏನಂತ ಯಾರು ಕೇಳಲ್ಲ.
ಅವ್ರ ಆಫೀಸ್ ರೂಮ್ ಒಳಗೆ ಕುಂತ್ಕೊಂಡು ಅವ್ರವ್ರೇ ಎಲ್ಲಿ ಬೇಕಲ್ಲಿ ನೀರು ಬಿಡ್ತಾರೆ, ಇಲ್ಲೇ ಬಿಡಲ್ಲ. ಕಳೆದ 15 ವರ್ಷಗಳಿಂದ ಕೂಡ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಹೂಳೆತ್ತು ವಿಚಾರದಲ್ಲಿ ಯಾರೂ ಕೂಡ ಸ್ಪಷ್ಟವಾಗಿ ನಿಲುವು ತೆಗೆದುಕೊಳ್ತಿಲ್ಲ. ಕಾಂಗ್ರೆಸ್ ನೋಡಿದಿರಾ, ಬಿಜೆಪಿ ನೋಡಿದಿರಾ, JDS ನೋಡಿದಿರಾ? ಹಾಗಾದ್ರೆ ಇಲ್ಲಿ ರೈತರದ್ದು ಹೋರಾಟ ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ವಾ? ಸರಿಗ ಪ್ರತಿಯೊಬ್ಬರು ಟೀಕೆ ಮಾಡ್ತಾರ, ಅವ್ರನ್ನ ಇವರು ಇವರು ಅವ್ರನ್ನ ಟೀಕೆ ಮಾಡಿ ಅಧಿಕಾರಕ್ಕೆ ಬಂದಮೇಲೆ ಯಾರು ಲೆಕ್ಕದಾಗಿಲ್ಲ. ರೈತರಂತೂ ಯಾವುದು ಕಾಳಜಿ ಇಲ್ಲದಂಗೆ ಮಾಡ್ತಾರ. ನಾವು ಹೋರಾಟ ಮಾಡಿ ಏನನ್ನ ಪ್ರತಿಯೊಂದು ಮಾಡ್ಬೇಕಂದ್ರೆ ತಾವು ಸಪೋರ್ಟ್ ಮಾಡಿದರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಅದು ಬಿಟ್ಟು ರೈತರ ಬಗ್ಗೆ ಕಾಳಜಿ ಇಲ್ಲ ರೀ. ಇಲ್ಲಿ ಬಳ್ಳಾರಿಗೆ ಬರ್ತಕ್ಕಂಥ ಏನೋ ಅಧಿಕಾರಿಗಳು ಇರೋದಲ್ಲ, ಇವರು ಜನಪ್ರತಿನಿಧಿಗಳು, ಅವ್ರು ಬಳ್ಳಾರಿ ಬಗ್ಗೆ ಕಾಳಜಿ ಇಲ್ಲ. ಬಳ್ಳಾರಿ ಅನ್ನೋದು ಕೆಲವರಿಗೆ ದುಡ್ಡು ಮಾಡಕ್ಕಿರ್ತಕ್ಕಂಥ ಜಿಲ್ಲೆನಾ? ಸರ್, ಅದೆಲ್ಲ ನಾವೆಲ್ಲರೂ ತಿಳ್ಕೊಂಡಿರ್ತಕ್ಕಂಥದ್ದು. 1985ರಲ್ಲೇ ರೈತ ಸಂಘಟನೆಗಳಿಂದನೇ ಇವತ್ತಿನ ರಾಜ್ಯ ಆಳಿರ್ತಕ್ಕಂಥದ್ದು ನಾವು. ನೀವೆಲ್ಲರನ್ನ ಕೇಳ್ಕೊಂತ ಬರ್ತಿದ್ದೀರಿ. ನಾವೇನಾದರೂ ಕೂಡ ಮಾಡಿ ತೋರಿಸ್ಬೇಕಾದ್ರೆ ನೀವು ಈ ಸತ್ಲಿ ಯಾರು ಸ್ಪರ್ಧೆ ಮಾಡಬೇಡ್ರಿ. ಸಂಪೂರ್ಣ ಅನ್ಕಂಟೆಸ್ಟ್ ಆಗಿ ಮಾಡಿ ನಮ್ಮ ರೈತ ಸಂಘಟನೆ ಕಳಿಸ್ರಿ, ನಾವು ಮಾಡಿ ತೋರಿಸ್ ಆಳೋದು ಹೆಂಗಂತ ಅನ್ನೋದು ಆ ಥರವಾಗಿರ್ತಕ್ಕಂಥ ಒಂದು ಸಿದ್ಧತೆ ಇವತ್ತು ನಾವು ರೈತ ಸಂಘದಲ್ಲಿ ಐತೆ. ಆದರೆ ನೀವೇನು ಮಾಡ್ತಾಯಿದ್ದೀರಿ ಅಧಿಕಾರಕ್ಕೆ ಬರತಕ್ಕ, ನಾನು ಒಂದು ವಿಚಾರ ಹೇಳ್ತೀರಿ, ಅಧಿಕಾರಕ್ಕೆ ಬಂದಮೇಲೆ ಎಲ್ಲ ಮರೆತು ಬಿಡ್ತಾಯಿದ್ದೀರಿ. ಜೀವನಾಡ ಆಗಿರ್ತಕ್ಕಂಥ ತುಂಗಭದ್ರ ಜಲಾಶಯ ಇವತ್ತು ಏನಾದರೂ ಕೂಡ ಅನ್ಯಾಯ ಆದ್ರಿಗಿನ ನಾಳೆ ನೀವು ಯಾರು ಇಲ್ಲಿ ನಿಂದ್ರೆ ಕೂಡ ಚೈತನ್ಯ ಇರೋಕ್ಕಲ್ಲ. ಇವತ್ತು ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಧಿಕ ಕಂದಾಯ ಕಟ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ, ಅತ್ಯಧಿಕ ಭತ್ತ ಬೆಳಿತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ, ಅತ್ಯಧಿಕ ಹತ್ತಿ ಬೆಳಿತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ, ಅತ್ಯಧಿಕ ಮೆಣಸಿನಕಾಯಿ ಬೆಳಿತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ. ಅಂದರೆ ಬಳ್ಳಾರಿ ಜಿಲ್ಲೆ ರೈತರಿಂದ ಇಷ್ಟೆಲ್ಲ ಪೌಷ್ಟಿಕಾಂಶ ನೀವು ಹೊಂದಿರತಕ್ಕಂಥದ್ದು ರೈತರ ಪರವಾಗಿ ಯಾಕೆ ಚಿಂತನೆ ಮಾಡ್ತಾ ಇಲ್ಲ? ಜನಾರ್ದನ್ ರೆಡ್ಡಿ ಅವರಿಗೆ ಹೊಸ ಪಕ್ಷ ಕಟ್ಟಿದರೆ ಅನುಕೂಲ ಆಗುತ್ತಾ? ಜನಾರ್ದನ್ ರೆಡ್ಡಿ ಇವತ್ತು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ತಂದಿರತಕ್ಕಂಥ ಗಣಮಗ ಜನಾರ್ದನ್ ರೆಡ್ಡಿ. ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಏನಾದರೂ ಹೊಸ ಪಕ್ಷ ಕಟ್ಟಿದಾರಲ್ಲ, ಅನುಕೂಲ ಆಗುತ್ತಾ? ಅನುಕೂಲ ಅಲ್ಲ, 2008ರಿಂದ ಹಿಡಿದು ಇವತ್ತಿನವರೆಗೆಲ್ಲ ಅಭಿವೃದ್ಧಿ ಮಾಡಿರೋದು ಅವರೇ. ಜನಾರ್ದನ್ ರೆಡ್ಡಿ ಜಿ ಈಕ್ವಲ್ ಟು ಅಭಿವೃದ್ಧಿ ಮಂತ್ರ ಅಷ್ಟೇ, ಯಾವುದೇ ತರಹದ ಬೇರೆ ಏನಿಲ್ಲ. ನಿಮ್ಮ ಜೊತೆ ಯಾರು ಬಿಜೆಪಿ ಕಾರ್ಯಕರ್ತ ಇದ್ದಾರಾ? ಯಾರಿಲ್ಲ, ಬಿಜೆಪಿ ಕಾರ್ಯಕರ್ತರು ಯಾರಿಲ್ಲ. ನಾವೇ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ, ಪೊಲಿಟಿಕಲ್ ಲೀಡರ್ ಫುಡ್ಸ್ ಅವರು. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರಿಂದನೇ ಎಲ್ಲ ಲೀಡರ್ಗಳಾಗಿರೋದು, ಅವರಿಂದನೇ ಅಭಿವೃದ್ಧಿ ಆಗಿರೋದು ಬಳ್ಳಾರಿ ಜಿಲ್ಲೆ. ಯಾವುದೇ ತರಹದ ಅನಭಿವೃದ್ಧಿ ಯಾರಿಗೆಲ್ಲ 24/7 ನೀರು ಕೊಟ್ಟಿರೋದು ಅವರು. ನಾವು ಮೊದಲೇ ಯಾವ ಪಕ್ಷದಲ್ಲಿದ್ದರಮ್ಮ? ನಾವು ಕಾಂಗ್ರೆಸ್ದಲ್ಲಿ ಇದ್ದೀವಿ ಸರ್. ನಾವು ಕಾರ್ಪೆಂಟರ್ ಕೂಡ ಆಗಿದ್ದೀವಿ, ನಮ್ಮ ಫೀಲ್ಡ್ದಾಗೆ ಕೆಲಸಗಳಾಗಿದ್ದು ಅಲ್ಲಿಗೆ ಮುಗಿದ್ವಿ. ಇವಾಗ ನೋಡಿದ್ರೆ ಮಹಾನಗರ ಪಾಲಿಕೆದಲ್ಲಿ ಕಾಲುಗಳು ಡ್ರೈನೇಜ್ಗಳು ಸಮಸ್ಯೆ ಇದಾವ, ಅವ್ರು ಕೂಡ ಕೆಲಸ ಮುಂದಕ್ಕೆ ನಡುವಲ್ದು. ಸೋಮಶೇಖರ ರೆಡ್ಡಿ ಅವ್ರು ಕೂಡ ಇದ್ದಾರೆ, ಅವ್ರದ್ದು ಕೂಡ ಬರೀ ಪಟ್ಟುಗಳು ಬರೀ ಪಟ್ಟುಗಳು ಅಂದು ಕೊಡೋದಲ್ಲ. ವಾರ್ಡ್ ವೈಸ್ಯದಲ್ಲಿ CC ರಸ್ತೆಗಳು, ಡ್ರೈನೇಜ್ಗಳು, ಪೈಪ್ಗಳು. ನಿಮಗೆ ಬೇಸರಾಗಿ ಜನಾರ್ದನ ರೆಡ್ಡಿ ಪಾರ್ಟಿಗೆ ಬಂದ್ರ? ನಾವು ಸೇರ್ಪಡೆ ಆದೀವಿ, ನಾವು ಸಂತೋಷದಿಂದ ಆಗಿದ್ದೀವಿ. ಯಾಕಂದ್ರೆ ನಾಳೆ ಮುಂಜಾನೆ ಮತ್ತೆ ಡೆವಲಪ್ಮೆಂಟ್ ಆಗಬೇಕು, ಮುಂದೆ ಕೆಲಸ ಆಗಬೇಕು. ಯಾಕೆಂದ್ರೆ ನಾವು ಬಡವತನದಿಂದ ಜೀವನ ಮಾಡಿದವರು. ಬಡವತನದ ಏನಂತ ನಮಗೆ ಅರ್ಥ ಆಗೋತ್ತು. ಯಾಕೆಂದ್ರೆ ಆಸ್ಪತ್ರೆಗೆ ಹೋದ್ರೆ ಟ್ರೀಟ್ಮೆಂಟ್ ಕೊಡೋರಿಲ್ಲ, ಏರಿಯಾದಲ್ಲಿ ನೋಡಿದ್ರೆ ಡ್ರೈನೇಜ್ ಕ್ಲೀನ್ ಮಾಡೋರಿಲ್ಲ. ಜನಾರ್ದನ ರೆಡ್ಡಿ ಇಲ್ಲಿ ಒಂಟಿ ಸಲಗ ಆದ್ರ? ಈಗ ಬಿಜೆಪಿ ಅವ್ರು ಕೇಳಿದ್ರಿ, ನೀವು ಕಾಂಗ್ರೆಸ್ ಅವ್ರಿಗೂ ಕೇಳಿದ್ರಿವೆ. ಏ ಕರ್ನಾಟಕ ಇವ್ರು ಅಪ್ಪನ ಸತ್ತ ಸರ್, ಇವರು ಹಂಚ್ಕೊಂಬಕ ಇವರು ಡೆವಲಪ್ ಮಾಡಲ್ಲ ಅಂತ, ಅವ್ರು ಡೆವಲಪ್ ಮಾಡಿಲ್ಲ ಅಂತ ಇವ್ರಿಗೆ ಜನ ನೋಡ್ತಾ ಇದಾರಲ್ಲ, ಯಾರೂ ಮಾಡಿಲ್ಲ. ಈಗ ಮಾಡೋದು ನಮ್ಮ ಜನಾರ್ದನ್ ರೆಡ್ಡಿ ಸರ್, ಈಗ ಮಾಡೋದು ಜನಾರ್ದನ್ ರೆಡ್ಡಿ ಸರ್ ಡೆವಲಪ್ ಮಾಡೋದು. ಎಸ್, ಈಗ ಕಾಂಗ್ರೆಸ್ ಬಿಜೆಪಿ ಏನಾದರೂ ಅವರು ದುರಾಡಳಿತ ಇದೆ ಅಂದರೆ ಒಂದೇನಾ ಅನ್ನೋದು ಎರಡು ಮುಖಗಳು ಅವರು, ಕಾಂಗ್ರೆಸ್ಸು ಬಿಜೆಪಿ. ಅವ್ರ ಗುದ್ದಾಟದಲ್ಲಿ ಸೋನಿಯಾ ಗಾಂಧಿ ಹಿಂದೆ 4,400 ಕೋಟಿ 300 ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ಅಂತಂದರು. ಅವು ಆ ದುಡ್ಡಲ್ಲಿ ಅವ್ರಿಗೆ ಅಭಿವೃದ್ಧಿ ಮಾಡಲಿಕ್ಕಾಗಿಲ್ಲ, ಎಲ್ಲ ನುಂಗಣ್ಣವರು. ನಂತರ ಬಿಜೆಪಿ ಅವರು ಡಬಲ್ ಇಂಜನ್ ಸರ್ಕಾರ ಅಂತ ಹೇಳ್ಕೊಂತ ತಿರುಗೋದೇ ಆಗಲಿ, ಇದುವರೆಗಾಯ್ತು ಏನು ಅಭಿವೃದ್ಧಿ ಮಾಡೇ ಇಲ್ಲ. ಆದ ಕಾರಣವಾಗಿ ಈ KRPP ಪಕ್ಷ ಏನಿದನೋ ಜನರ ಮಧ್ಯದಲ್ಲಿ ಉಟ್ಕೊಂಡು ಬಂದಿರೋವಂಥ ಪಕ್ಷ. ಎಸ್ ಮೇಡಮ್, ತಾವು ಜನಾರ್ದನ್ ರೆಡ್ಡಿಯವರ ಪಕ್ಷದಲ್ಲಿ ಏನಾಗಿದ್ದೀರಾ? ಸರ್, ನಾನು ಬಳ್ಳಾರಿ ನಗರ ಮಹಿಳಾ ಅಧ್ಯಕ್ಷೆ ಆಗಿದ್ದೀನಿ ಸರ್. ನಾನು KRPP ಯಾವ ಭರವಸೆ ಮೇಲೆ ನೀವು ಜನಾರ್ದನ ರೆಡ್ಡಿ ಪಕ್ಷಕ್ಕೆ ಬಂದಿದ್ದೀರಾ? ಹೊಸ ಪಕ್ಷ, ಒಂದು ಕಡೆ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಇದೆ, ಕಾಂಗ್ರೆಸ್ ಇರ್ತಕ್ಕಂಥದ್ದು, ಜನಾರ್ದನ ರೆಡ್ಡಿ ಇಲ್ಲಿ ಕೇವಲ ಒಂಟಿ ಸರಗ ಆಗಿರ್ತಕ್ಕಂಥದ್ದು, ಜನಾರ್ದನ ರೆಡ್ಡಿ ನಂಬ್ಕೊಂಡು ಯಾವ ರೀತಿ ಮಾಡಿ? ಹುಲಿ ಯಾವತ್ತಿದ್ರು ಒಂಟಿಯಾಗೇ ಬರೋದು ಸರ್. ಸರ್, ಹುಲಿ ಯಾವತ್ತಿದ್ರು ಒಂಟಿಯಾಗೇ ಬರೋದು. ಈ ಸಲ KRPP ಪಕ್ಷ ಗ್ಯಾರಂಟಿ, ನಮ್ಮ ಫುಟ್ಬಾಲ್ ವಿಧಾನಸೌಧಕ್ಕೆ ಹೋಗೋದು ಗ್ಯಾರಂಟಿ 100% ಸರ್. ಒಂಟಿ ಸಲಗ ಅಲ್ಲ ಸರ್, ಹುಲಿ ಹುಲಿ ಯಾವಾಗ್ಲೂ ಹುಲಿ ಒಂದೇ ಸಿಂಗಲ್ ಆಗಿ ಬರೋದು. ತೋಳಗಳು 100 ಬರ್ತವೆ, ಹುಲಿ ಯಾವಾಗ್ಲೂ ಸಿಂಗಲ್. ಹುಲಿ ಯಾರನ್ನ ಭೇಟಿ ಆಡುತ್ತೆ? ಬಿಜೆಪಿ ಭೇಟಿ ಆಡುತ್ತೆ, ಕಾಂಗ್ರೆಸ್ ಭೇಟಿ ಆಡುತ್ತೆ, ಎಲ್ಲರನ್ನ ಭೇಟಿ ಆಡ್ಕೊಂಡು ಚೆಂಡು ಚೆಂಡು ಥ್ರೋ ಮಾಡ್ಕೊಂತ ಹೋಗ್ತಾ ಇರೋದೇ ನಾವು ಫುಟ್ಬಾಲ್. ಜನಾರ್ದನ್ ರೆಡ್ಡಿ ಅವರು ಒಂಟಿ ಸಲಗ ಹುಲಿ ನಾವೆಲ್ಲರನ್ನ ಭೇಟಿ ಆಡ್ತೀವಿ ಅಂತ ಹೇಳ್ತಾರೆ. VIP ಆಕಾರದಲ್ಲಿ ಚಿಕ್ಕದೊಂದು ಬ್ರೇಕ್.